ಸರ್ಕಾರಿ ಪ್ರೌಢಶಾಲೆ ನಂದಿ 2002 ಮತ್ತು 3ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಶಿಕ್ಷಕರಿಗೂ ಮೊದಲಿಗೆ ಪಟಾಕಿ ಸಿಡಿಸಿ ಹೂಮಳೆಯನ್ನ ಸುರಿಸಿ ಅದ್ಧೂರಿ ಸ್ವಾಗತ ಕೋರಿದರು ನಂತರ ಶಿಕ್ಷಕರು ಎಲ್ಲರೂ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು ಕಾರ್ಯಕ್ರಮ ಉದ್ಘಾಟಿಸಿದ ಶಿಕ್ಷಕರು ಅವರವರ ಅನಿಸಿಕೆಗಳನ್ನು ಹಂಚಿಕೊಂಡರು ನಾವು ಗಳಿಸಿದ ಆಸ್ತಿ ಅಂತಸ್ತು ಯಾವುದು ಕೊನೆವರೆಗೂ ಉಳಿಯಲ್ಲ ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆವರೆಗೂ ಜೊತೆಗಿರುತ್ತೆ ಅಂತ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಗುರುಗಳ ಮೇಲಿನ ಗೌರವ ಕಡಿಮೆಯಾಗ್ತಿರುವುದು ಬೇಸರದ ಸಂಗತಿಯಾದರೆ ಇನ್ನೊಂದು ಕಡೆ ಕೆಲ ವಿದ್ಯಾರ್ಥಿಗಳು ಶಿಕ್ಷಣ ನೀಡಿದ ಗುರುಗಳನ್ನು ನೆನೆದು ಶಿಕ್ಷಕ ಗುರು ವಂದನೆಯಂತ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶಿಕ್ಷಕರ ಗೌರವವನ್ನು ಹೆಚ್ಚಿಸುವಂತೆ ಮಾಡಿದೆ ಎಂದರು ಈ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು ತುಂಬಾ ಸಂತಸವಾಗಿದೆ 2016 ರಲ್ಲಿ ಪ್ರಾರಂಭವಾದ ಗುರುವಂದನ ಕಾರ್ಯಕ್ರಮ ಸತತವಾಗಿ ನಡೆಯತಲೇ ಇದೆ ನಮ್ಮ ವಿಶ್ವದಲ್ಲೇ ಈ ರೀತಿ ಕಾರ್ಯಕ್ರಮ ಯಾವ ಶಾಲೆಯಲ್ಲೂ ಕೂಡ ಮಾಡೋದಿಲ್ಲ ಅಂತ ಸಂತಸದಿಂದ ಹೇಳಿದರು ಈಗ ನೀವು ಗುರುಗಳಿಗೆ ಗೌರವ ನೀಡುತ್ತಿರೋದು ನಿಮ್ಮ ಮಕ್ಕಳಿಗೂ ಕಲಿಸಿ ಹಾಗೂ ನಿಮ್ಮ ಮಕ್ಕಳಿಗೂ ಆದಷ್ಟು ಮೊಬೈಲ್ ಗಳನ್ನು ಕೊಡೋದನ್ನ ನಿಲ್ಲಿಸಿ ಅಂತ ಕಿವಿ ಮಾತನ್ನ ಹೇಳಿದ್ರು ಕಾರ್ಯಕ್ರಮಕ್ಕೆ ಶಿಕ್ಷಕರಾದ ರಾಮಕೃಷ್ಣಪ್ಪ ಗೋಪಾಲಕೃಷ್ಣ ಮಂಜುನಾಥ್ ಪ್ರಸನ್ನಕುಮಾರ್ ಆಂಜಿನಪ್ಪ ಅವರಿಗೆ ವಿದ್ಯಾರ್ಥಿಗಳಿಂದ ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಬಂದಂತ ಗುರುಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಬಾಡೂಟ ಹಾಗೂ ಐಸ್ ಕ್ರೀಂ ತಿಂದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರವರ ನೆಚ್ಚಿನ ಶಿಕ್ಷಕರೊಡನೆ ಫೋಟೋ ತೆಗೆಸಿಕೊಂಡು ಖುಷಿಪಟ್ಟರು ಅದೇ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ವ್ಯಾಸಂಗ ಮಾಡಿದ ನಾಲ್ಕು ವಿದ್ಯಾರ್ಥಿಗಳು ಹಾಗೂ ಪ್ರಭಾಕರ್ ಎಂಬ ಶಿಕ್ಷಕರಿಗೆ ಒಂದು ನಿಮಿಷದ ಕಾಲ ಶ್ರದ್ಧಾಂಜಲಿ ಅರ್ಪಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ವೆಂಕಟರಾಜು ನಾಗರಾಜು ಮಧು ಬಂಡಹಳ್ಳಿ ನಾರಾಯಣಸ್ವಾಮಿ ನಂದಿ ಪ್ರಭು ಕುಡುವತಿ ಶ್ರೀಧರ್ ಗಗನ್ ವೀಣಾ ವನಿತಾ ಸಂಧ್ಯಾ ಶಾರದಾ ಸೇರಿದಂತೆ 2002-2003 ರಲ್ಲಿ ವ್ಯಾಸಂಗ ಮಾಡಿದ ಹಳೆಯ ಎಲ್ಲ ವಿದ್ಯಾರ್ಥಿಗಳು ಹಾಜರಿದ್ದರು ವರತಿ ನಂದಿ ರಾಜೇಶ್ ಯಾಕೆ ಓದಬೇಕು ಅಂದ್ರೆ ಬದುಕಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಯಾವುದು ಅಂದ್ರೆ ಒಂದು ಹೊಂದಾಣಿಕೆ ಇನ್ನೊಂದು ಮಾರ್ಗದರ್ಶನ ನೋಡಿ ಅವತ್ತು ಯಾವ ಟೀಚರ್ಸ್ ಮಾರ್ಗದರ್ಶನ ಎಷ್ಟು ಚೆನ್ನಾಗಿ ಮಾಡಿದ್ರು ನಾನು ಅಂದ್ಕೊಳ್ಳೇ ಇರಲಿಲ್ಲ ಈಗ ಹೊಂದಾಣಿಕೆ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ಬರುತ್ತೆ ಅವತ್ತು ಸ್ಟೂಡೆಂಟ್ ಆಗಿ ಇವತ್ತು ದೊಡ್ಡವರಾಗಿ ಇವತ್ತು ನೀವು ಫ್ಯಾಮಿಲಿ ಆಗಿದ್ರೆ ಕುಟುಂಬಸ್ಥರಾಗಿ ಕುಟುಂಬದಲ್ಲಿ ಹೇಗೆ ಮುನ್ನಡೆಸೋದು ಕುಟುಂಬವನ್ನು ಹೇಗೆ ಮುನ್ನಡೆಸೋದು ಹೆಂಡತಿಯ ಜೊತೆ ಮಕ್ಕಳ ಜೊತೆ ಗಂಡನ ಜೊತೆ ಅತ್ತೆ ಮಾವಂದಿರ ಜೊತೆ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಅಂತ ಹೆಣ್ಮಕ್ಳಿಗೆ ತುಂಬ ಕಷ್ಟ ಅದಕ್ಕೆ ನಮ್ಮ ಸಂಜೆಯ ಬಂದಮ್ಮ ತುಂಬ ಚೆನ್ನಾಗಿದೆ ಹೇಗಿರ್ಬೇಕು ಸಂವಹನ ಮಾತು ಅಂತ ತುಂಬ ಕಷ್ಟ ಆಗ್ತಿದೆ ಹಬ್ಬ ಬಂದಿದೆ ಗಂಡನಿಗೆ ಕಷ್ಟ ಬಡತನ ಆದರೂ ಕೂಡ ನಾ ಬೇರೆಯವರೆಲ್ಲ ನಾ ಹಬ್ಬಕ್ಕೆ ಸೀರೆ ತಂದು ಕೊಟ್ಟಿದ್ದಾರೆ ತನ್ನ ಗಂಡನನ್ನ ಕೇಳಬೇಕು ಅಂತ ಕೇಳಲಿಕ್ಕೆ ಮನಸ್ಸಿಲ್ಲ ಆದರೂ ಹತ್ರ ಬಂದಾಗ ಎಂತ ಚಂದ ಕೇಳ್ತದೆ ಅಂದ್ರೆ ನೀವೊಂದು ಸೀರೆಯನ್ನು ನೀವೊಂದು ಸೀರೆಯನ್ನು ನನಗಾಗಿ ತಂದಂತೆ ನಾ ಕಂಡೆ ಕನಸನು ನೆನ್ನೆ ಇವನು ತುಂಬಾ ಬುದ್ಧಿವಂತ ಯಾರು ಪ್ರಕಾಶ್ ಅಂತವನೇ ಕಂಡ ಅವನು ಹೇಳಿದ್ರೆ ನೀವೊಂದು ಸೀರೆಯನ್ನು ನನಗಾಗಿ ತಂದಂತೆ ನಾ ಕಂಡೆ ಕನಸನು ನೆನ್ನೆ ಅಂದ್ರೆ ಇವನು ಹೇಳ್ತಾನೆ ನಾಳೆ ಆ ಸೀರೆಯ ನೀನುಟ್ಟು ಮೆರೆದಂತೆ ಕನಸನು ಕಾಣಿಲ್ಲ ಚೆನ್ನೆ ಎಷ್ಟೋ ಬಾರಿ ಅತ್ತೆಯರ ಜೊತೆ ಮಾಮಂದಿರ ಜೊತೆ ನಾದಿನಿಯರ ಜೊತೆ ನಾವು ಮಾತಾಡುವಂತಹ ರೀತಿ ಇರುತ್ತಲ್ಲ ಅದು ಸಂಬಂಧಗಳನ್ನ ಗಟ್ಟಿಗೊಳಿಸ್ಬೇಕು ನೋಡಿ ಅದೊಂದು ಇರ್ಬೋದು ಬಡತನ ಇದ್ರೂ ಕೂಡ ತನ್ನ ಗಂಡನನ್ನ ಎಷ್ಟು ಹಿತವಾಗಿ ಎಷ್ಟು ಒಳ್ಳೆಯ ಮಾತುಗಳಿಂದ ಕೇಳ್ತಲ್ಲ ಇದನ್ನ ನಾವು ಏನಂತೀವಿ ಅಂತಂದ್ರೆ ಸಂವಹನ ಮಾಡುವಂತಹ ರೀತಿ ಅಂತ ಕರಿತೀವಿ ಅದಕ್ಕೆ ಹೇಳಿದ್ರು ಸರ್ವಜ್ಞ ನಮಗೆ 2016 ರಾಜೇಶ್ ಮಾಡಿದಾಗ ಸುಮಾರು ಸ್ವಲ್ಪ ಖುಷಿ ಅನಿಸಿತ್ತು 9 ವರ್ಷ ಇಲ್ಲಿ ಕೆಲಸ ಮಾಡಿದ್ವಿ ಮತ್ತೆ ಕಳೆದ ತಿಂಗಳಲ್ಲಿ ಮಾಡಿದಾಗ ಇನ್ನ ಒಳಗಡೆ ಬರೋದಕ್ಕಿಂತ ಮೊದಲನೇ ಪ್ರಕಾಶ್ ವನಿತಾ ಮತ್ತು ವೀಣಾ ಸರ್ ನೆಕ್ಸ್ಟ್ ಮಂತ್ ನಮ್ದಿದೆ ಸರ್ ನೀವು ಬರಲೇಬೇಕು ನೀವು ತುಂಬಾ ದೂರ ಇದ್ದೀರಿ ಅವತ್ತು ಹೇಳುವಾಗ ಹೇಳಿದ್ರು ಯಾಕೆ ಅಂದ್ರೆ ದಾಸರೇ ಹೇಳ್ತಾರೆ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಚರಣ ಮುಟ್ಟಿ ಸ್ಮರಣೆ ಮಾಡುವುದೇ ಭಾಗ್ಯ ಇದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೋಬಹುದು ಈಗ ಇಲ್ಲೇ ಸುತ್ತಾಪೇಟೆ ನಮ್ಮ ಕೊಲಿ ಒಬ್ರು ಇದ್ದಾರೆ ನಮ್ಮ ಸುಧಾ ವೆಂಕಟೇಶ್ ವಿಶ್ವಾಸ್ ಅವರು ಬಿಟ್ ಅಂಡ್ ವೆಲ್ನೆಸ್ ಟೀಚರ್ ನಮ್ಮ ಕೊಲಿ ಸರ್ ಇನ್ನ ಎಷ್ಟು ಜನ ಶಿಷ್ಯರು ಇಟ್ಟಿದ್ದೀರಾ ಸರ್ ನೀವು ಇನ್ನ ಎಷ್ಟು ನಾವು ಅಷ್ಟೀರ ಸರ್ ಹೇಳಿದ್ರೆ ನಮ್ಮ ಅವೆಲ್ಲ ಕೃಷ್ಣದೇವರಾಯನ ಸುವರ್ಣ ಯುಗ ಇತ್ತು ನೋಡಿ ಅಂತ ಯುಗ ನಮ್ದು ನದಿಯಲ್ಲಿ ಇದ್ದಿದ್ದು
ಗೀತೆ ವರ್ಷ ಹಂಗೆ ಇರಲಿಲ್ಲ. 96 ಬಂದಾಗ ಒಂದೇ ಸಮಾನ ಮನಸ್ಕರು, ಸಮಾನ ವಯಸ್ಕರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಓಡಾಡ್ತಾ ಇದ್ರೆ ಪ್ರತಿ ಶನಿವಾರ ನಾವು ಆಫೀಸ್ ಕಡೆ ಹೋಗ್ತಾ ಇದ್ವಿ. ಸುಮ್ಮನೆ ಕ್ಯಾಶುವಲ್ ಮಾತಾಡ್ಸೋಣ ಅಂತೆಲ್ಲ. ಬೇರೆ ಶಾಲೆಯವರು ಎಲ್ಲ ಸಿಗೋರು, ಅವರು ನಮ್ಮ ಬ್ಯಾಚಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಸಕ್ಕತ್ತಲ್ಲೇ ಇತ್ತು. ಅದೇ ನಮ್ಮ ನೋಡಿ ಹೊಟ್ಟೆ ಹೋಗ್ಕೊಳ್ಳೋರು, ನನಗೆ ಬಂತಪ್ಪ ನಂದಿ ಬ್ಯಾಚು, ಈಗೆಲ್ಲ ಹಿಂಗೆ ಹೇಗೆ ಸಾಧ್ಯ ಅಂತ ಅವಾಗ ಹೇಳ್ತಾ ಇದ್ವಿ ನಾವು. ನನ್ನಪ್ಪ ಮೋಸ ಇರ್ಬೇಕು ಅಷ್ಟೇ, ಇದೇನಿಲ್ಲ. ಸೊ ಅಂತ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥ ನಾವೆಲ್ಲ ನಿಮ್ಮಂದರೂ ಪಾಠ ಮಾಡಿದ್ದೀವಿ ಅಂದರೆ ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇದೆ. ನೀವು ಗುರು ವಂದನೆ ಮಾಡ್ತಾ ಇದ್ದೀರಲ್ಲ, ನಾವು ಯಾವತ್ತಾದ್ರೂ ಒಂದಿನ ವಿದ್ಯಾರ್ಥಿಗಳು ವಂದನೆ ಮಾಡಬೇಕಲ್ಲ. ಹೌದು, ಈಗ ನೋಡಿ ಬೆಳಿಗ್ಗೆ ಇವೆಲ್ಲ ಪರಿಚಯ ಮಾಡ್ಕೊಂಡು ಬಹಳ ಖುಷಿ ಆಯ್ತು. ಅದು ಬಿಡ್ರಿ, ಸೆಕೆಂಡ್ರಿ. ಈಗ ಕಲಿಯೋದು, ನಾವು ಕಲಿತಕ್ಕಂಥದ್ದು, ನಮ್ಮ ಕಲಿಕಾ ಮಟ್ಟ, ಅವೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಏರುಪೇರಾಗಿ ಇರ್ತಕ್ಕಂಥದ್ದು. ಆದರೆ ನಾವು ನಿಮ್ಮಂಥ ವಿದ್ಯಾರ್ಥಿ ಪಡೆಯೋದಕ್ಕೂ ಪುಣ್ಯ ಮಾಡಿರೋದು. ಈಗ ನನ್ನ 30 ಒಂದು ಅನುಭವದಲ್ಲಿ ಪ್ರತಿದಿನ ನಂದಿ ಶಾಲೆಯನ್ನು ನೆನೆಯದೆ ನಾನು ನಮ್ಮ ಹುಡುಗರ ಮುಂದೆ ಪಾಠ ಮಾಡೋಕ್ಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅಂಥ ವಿದ್ಯಾರ್ಥಿಗಳನ್ನು ನಾವು ಪಡೆದಿದ್ದೀವಿ. ಪಾಸು, ಫೇಲು, ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಅವು ಸೆಕೆಂಡ್ರಿ. ಆದರೆ ನಿಮ್ಮ ಜೀವನವನ್ನು ರೂಪಿಸ್ಕೊಂಡು ನಾವು ಹೇಳಿರ್ತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ಆದರೂ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಯಶಸ್ಸನ್ನು ಪಡೆದಿರ್ತೀರಲ್ಲ, ಆ ಯಶಸ್ಸು ಕಾಣಲಿಕ್ಕೆ ನಮ್ಮ ಕಣ್ಣು ಮುಂದೆ ಆ ಯಶಸ್ಸನ್ನು ನಾವು ನೋಡಿದಾಗ ಓ ಬಿಡಪ್ಪ ನಾನು ಪಾಠ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತೀವಿ. ಇರ್ಬೋದು ಕೆ ಎಚ್ ಪಿ ಅಂದರೆ ಲಾಸ್ಟು ಗುರುವಂದನೆ ಕಾರ್ಯಕ್ರಮದಲ್ಲಿ ಕೆ ಎಚ್ ಪಿ ಅಂದರೆ ಯಾವ ಥರ ಕ್ಯಾಪ್ಸ್ ಕಟ್ತೀರ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಸರ್ ಒಡೆಯೋದು ಪಾಪ ಎಂಟ್ರಾಜಿ ಹೇಳ್ಕೊಳ್ಳಿಲ್ಲ. ಈಗ ಅಲ್ಲಿ ಒಂದೇ ಒಂದು ಮಾತ್ರ ಕ್ಯಾಪ್ಸ್ ಕಂಡ ಅಷ್ಟೇ, ಇನ್ನೊಂದ್ರೆ 2 TV ಇರ್ತಿ ಮೇಲೆ ಕಟ್ಬಿಟ್ಟಿದ್ದೆ. ಅದನ್ನ ಹೇಳಿದ್ದಿಲ್ಲ ಪಾಪ ಅಂತ. ಅನೇಕ ಒಂದು ಉದಾಹರಣೆಗಳು ಇರ್ತವೆ. ಎಲ್ಲಾದ್ರೆ ಆಯ್ತಾ, ಆ ತರದ ಒಂದು ನಾವು ಮಾತಾಡ್ಕೊಂಡು ನಾವು ಒಂದಿನ ಮಾಡಿ ಕೊಡೋಣ ಅಂತ ನಾವು ಯಾಕೆ ಹೇಳಿದ್ರೆ ಬರೀ ನಿಮ್ ಕೈಯಲ್ಲೇ ತಗೊಂಡಾಗ ನಮ್ಮ ಬೆಳೆದ ಅಂತ ಹೇಳ್ತಾ. ಇಲ್ಲೇ ಸರ್ಕಾರಿ ಪ್ರೌಢಶಾಲೆ ನಂದಿಯಲ್ಲಿ 23 ಕಾಲ ಶಿಕ್ಷಕರಾಗಿದ್ದೆ. ಆ ಖುಷಿ ಹೇಳ್ಕೊಳಕ್ಕೆ ಆಗ. ಈಗ ನಮ್ಮದು ಎಷ್ಟೇ ಕಷ್ಟ ಇದ್ರು, ಏನೇ ನಮ್ಮ ಒಂದು ಮನಸ್ಸಲ್ಲಿ ತೊಡಕುಗಳಿದ್ರು, ಬಂದು ಒಂದು ಕ್ಲಾಸ್ ಪಾಠ ಮಾಡಿದ್ರೆ ನಮ್ಮ ಎಲ್ಲ ಒಂದು ಕಷ್ಟಗಳು ಸಹ ಪರಿಹಾರ ಆಗಿಬಿಡ್ತದೆ. ಯಾಕೆ ಅಂದ್ರೆ ಒಂದು 100 ವಿದ್ಯಾರ್ಥಿಗಳಿದ್ದೀರಿ ಅಂದ್ರೆ 100 ತರ ಹಾವಭಾವ ಇರುತ್ತೆ ನಿಮ್ಮಲ್ಲಿ. ನೀವೇನೋ ಒಂದು ತೀಟ್ಲೆ ಮಾಡ್ತೀರಿ, ಅವಾಗ ಇನ್ನೊಬ್ರು ಏನೋ ಒಂದು ಇದು ಮಾಡ್ತಾರೆ, ಅವಾಗ ಒಂದು ಉತ್ತರ ಕೊಟ್ಟಾಗ ನಮಗೆ ಖುಷಿ ಆಗ್ತದೆ. ಒಂದು ಈಗ ನಾನು ಒಂದು ಆಫೀಸ್ ಸೈಡ್ ಹೋಗಿದ್ದೀನಿ, ಆದರೆ ಅಷ್ಟು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದಷ್ಟು ಖುಷಿ ನಿಜವಾಗ್ಲೂ ಇಲ್ಲ. ನಾವೇನಂದ್ರೆ ಇವಾಗ ಮಿಲ್ಟ್ರಿನ ಅಂತ ತಗ ತಗೊಂಡು ಹೋಗ್ತೀವಿ, ಅಯ್ಯೋ ಏನು ಮಾಡಿದ್ರೆ ಏನು ಅದು ಮಾಡಿ ಇದು ಮಾಡಿದ್ರೆ, ಆದರೆ ಮನಸ್ಸು ಒಳಗೆ ಸುಮ್ಮನೆ ಮೇಲೆ ಅಷ್ಟೇ, ಆದರೆ ಪಾಠ ಮಾಡಿದಷ್ಟು ಖುಷಿ ನಿಜವಾಗ್ಲೂ ಇಲ್ಲ. ನೀವೆಲ್ಲರೂ ಸಹ ನಮ್ಮನ್ನು ಕರೆದು ನೀವೇನೋ ನನಗೆ ಗೊತ್ತಿಲ್ಲ ನೀವೇನೋ, ಹಾಗಾಗಿ ನಿಜವಾಗ್ಲು ನೋಡಿ ನಾನು ಇವತ್ತೊಂದು ಲೇಟಾಗಿ ಬರೋದಕ್ಕೆ ಕಾರಣ ನಿಮ್ಮೆಲ್ಲರನ್ನು ಕ್ಷಮೆ ಯಾಚಿಸ್ತಾ ಮಾತನ್ನು ತೋರಿಸ್ತೇನೆ. ಮತ್ತು ಸ್ಟೇಟ್ ಲೆವೆಲ್ ನಾನು ನಾವೆಲ್ಲ ಸಣ್ಣ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ನಿಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಬೆಳೆದು ಅನ್ನಕ್ಕೆ ಆಹಾಕಾರ, ಬಟ್ಟೆಗೆ ನಿರಾಕಾರ, ಹಂಗಂದ್ರೆ ಏನು ಅಂತ ಗೊತ್ತೋ ಗೊತ್ತಿಲ್ವೋ, ಏನು ಬಟ್ಟೆ ಫ್ಯಾಷನ್ ಇಲ್ಲ,
ಊಟ ಬೆಳಗ್ಗೆ 6:30 7 ಗಂಟೆ ತಿಂದು ತಿರುಗಿ ರಾತ್ರಿ 8:30 ನೋ ಟಿಫನ್ ಬಾಕ್ಸ್ ನೋ ಶೂ ನೋ ಸ್ಲಿಪ್ಪರ್ ಎಲ್ಲ ನಿಕ್ಕರು ಯಾವುದೋ ಒಂದೇ ಜೊತೆ ಶರ್ಟು ಪ್ಯಾಂಟ್ ಅಲ್ಲಿ ಹೋಗ್ತವರು ಟೆಕ್ಸ್ಟ್ ಬುಕ್ ಅನ್ನ ಹಿಂದಿನ ವರ್ಷ ಯಾರೋ ಬರ್ದಿರೋ ನೋಟ್ಸ್ ಅನ್ನು ತಗೊಳೋದು ಎಳ್ಳೆ ಅನ್ಕೊಂಡು ಅವಾಗ ಪ್ರತಿ ದಾರದಲ್ಲಿ ಹೊಲ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡಿದ್ರು ನೋ ಕೈ ಹಿಂಗೆಲ್ಲ ಹೋಗ್ಬಂದಂತವ್ರು ಎಲ್ಲೋ ಹುಟ್ಟಿ ಎಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ರೆ ನಾವು ಈ ರೀತಿ ಒಂದು ಗೌರವ ಕೊಡೋದಿಕ್ಕೆ ಕಾರಣೀಭೂತರಾಗಿದ್ದೀವಲ್ಲ ನಿಜವಾಗ್ಲೂ ಇದಕ್ಕಿಂತ ಹೆಮ್ಮೆ ಹಣದಲ್ಲಿ ವಸ್ತುನಲ್ಲಿ ತೋರ್ಸಕ್ಕಾಗಲ್ಲ ನಾನು ರಾತ್ರಿ 9:00 ದೊಡ್ಡಬಳ್ಳಾಪುರದಲ್ಲಿ ಒಬ್ರು ಗುರುಗಳ ಮನೆಗೆ ಹೋಗಿದ್ದೆ ಬೇರೆ ಏನೋ ಒಂದು ಕಾರಣದಿಂದ ಅವ್ರ ಮನೆಗೆ ನನ್ನ ಮಗನ ಕರ್ಕೊಂಡು ಹೋಗಿದ್ದೆ ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಹೋಗ್ತಿದ್ದಂಗೆ ಅವ್ರ ಮನೆ ಬಾಗಿಲು ತೆಗೆದಿದ್ದಂಗೆ ಅಡ್ಡ ದೀರ್ಘದಂಡ ಪ್ರಣಾಮ ನನ್ನ ಅಣ್ಣನ ಅವ್ರ ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡಿದೆ ಅವ್ರಿಗೆ 70 ರಿಟೈರ್ಡ್ ಆಗಿ 10 ಆಗಿದೆ ಯಾಕಂದ್ರೆ ಅವರಿಂದ ಸಾಕಷ್ಟು ಕಲಿತಿದ್ವಿ ಹೀಗೆ ನಾವೇನೇನೋ ಇರ್ಬೋದು ಆದರೆ ಗುರುವಿನ ಗುಲಾಮ ಆಗುವ ತನಕ ದೊರೆಯ ಗಂಡ ಮುಕ್ಕುತಿ ಅದರ ಅರ್ಥ ಅಂದ್ರೆ ಎರಡಕ್ಕರವ ಕಲಿಸಿದ ಆತ ಗುರು ಈಗ ಎಲ್ಲೋ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರ್ತೀವಿ ಯಾರೋ ಏನೋ ವಿವೇಕದ ಮಾತುಗಳ ಮದ ಆಡ್ತಾ ಇರ್ತಾರೆ ನಾವು ಫಸ್ಟು ಆಲಿಸುವ ಕಾಮನ್ ಸೆನ್ಸ್ ಇಟ್ಕೋಬೇಕು ಯಾರಾದ್ರೂ ಮಾತಾಡ್ತಾ ಇದ್ರೆ ಕೇಳಿಸ್ಕೊಳ್ಳಿ ಅವ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಾರೆ ಕೆಲವರು ಏನೋ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ ನೋಡಿ ಬಸ್ಸಲ್ಲಿ ಯಾರೋ ಏನೋ ಮಾತಾಡ್ತಾ ಇರ್ತಾರೆ ಆಮೇಲೆ ಎಲ್ಲ ಬಂದು ಮೈಗ್ರೇಟ್ ಆಗಿತ್ತು ವ್ಯಾಕ್ ಟ್ಯೂಷನ್ ಮಾಡಬಾರ್ದು ನೀವು ಸಂಜೆ ಎಲ್ಲ ಡಿಮ್ಯಾಂಡ್ ಇದೆಯಲ್ಲ ಅಂತ ಹೇಳ್ತಿದ್ವಿ ನಾವೆಲ್ಲ ದೊಡ್ಡಬಳ್ಳಾಪುರ ಆಗಿದ್ದಿದ್ರೆ ಅವರು ವಿಲ್ಲಜಿಗೆ ಸ್ಕೂಲೇ ನನಗೆ ಟ್ಯೂಷನ್ ಸ್ಕೂಲೇ ಎಲ್ಲವೂ ನೋಡಿ ದುಡ್ಡು ಮಾಡುವಂಥ ಗೋಜಲಿಗೆ ಹೋಗುವಂಥ ಇವತ್ತು ಟೀಚರ್ಸ್ ಮತ್ತು ನೀವು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಿ ನಿಮಗೆ ಎಂಥ ಅಮೂಲ್ಯವಾದಂಥ ರತ್ನಗಳು ನಾವು ಸಿಕ್ಕಿದ್ವಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾವೆಲ್ಲರೂ ಆ ವೃತ್ತಿನೇ ಪವಿತ್ರ ಆ ವೃತ್ತಿನೇ ಎಲ್ಲ ನಾವೆಲ್ಲರೂ ಇವಾಗ ಎನ್ನೆಮೋ ನಾನಿಬ್ರು ಕನ್ನಡ ಟೀಚರ್ಸ್ ನಮ್ಮಿಬ್ಬರಿಗೆ ಕಾಂಪಿಟೇಷನ್ ಟೀಚಿಂಗ್ ಅಲ್ಲಿ ಅವ್ರು ಬಂದು ಹೇಳೋರು ಏನ್ ಜಿ ಕೆ ನನಗೆ ನಾನು ಇನ್ನು ಅವಾಗ ಎಮ್ ಏನ್ ಕನ್ನಡ ಆಗಿಲ್ಲ ಆಮೇಲೆ ಎಮ್ ಏನ್ ಕನ್ನಡ ಎಮ್ ಏನ್ ಸೋಷಿಯಲ್ ನಾವಿಬ್ರು ಮಾತಾಡ್ಕೊಂತ ಇದ್ವಿ ಥಾಟ್ಸ್ ಆಫ್ ಎಕ್ಸ್ಚೇಂಜ್ ಕನ್ನಡ ಟೀಚರ್ ಇಬ್ರು ಇದ್ವಿ ನಾನೇ ಯಾಕೆ ಪಾಠ ಮಾಡಿದೆ ಹಳಗನ್ನಡ ನೀವೆಲ್ಲ ಕೇಳಿದ್ದೀರಿ ಅವ್ರ ಪಾಠನ ಕೇಳಿದ್ರಿ ನನ್ನ ಪಾಠನ ಕೇಳಿ ಹಳಗನ್ನಡ ಮತ್ತೆ ಪದ್ಯಗಳು ಅವ್ರದೇ ಆದಂತ ದಾಟಿನಲ್ಲಿ ಯಾಕಂದ್ರೆ ಅವ್ರು ಸಿಂಗರ್ ಮೂಲತಃ ಅವ್ರು ಈಗಲೂ ಚಿತ್ರದುರ್ಗ ಆ ಕಡೆ ಈಗ ನಮ್ಗೆ ಯಾರು ಮಲ್ಲೇಶ್ವರಮಲ್ಲಿ ಬಿ ವೈ ಇದಾರೆ ಅವ್ರ ಕ್ಲಾಸ್ಮೇಟ್ ರಘುಚಂದ್ರ ಅಂತೇಳಿ ಮೊನ್ನೆ ತಾನೇ ಅವ್ರೇನೋ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕೊಂಡಿದ್ ನೋಡಿ ಸ್ಟೇಟಸ್ ನನ್ ಕೇಳಿದ್ರು ಫೋನ್ ಮಾಡಿ ಮಂಜುನಾಥ್ ಬಂದಿದ್ರಲ್ಲಿ ಏನಂದ್ರೆ ನಾವೆಲ್ಲ ಕೊಲೀಗ್ಸ್ ಇದ್ವಿ ಅಂದ್ರೆ ಯಾವ್ಯಾವ ಊತದಲ್ಲಿ ಯಾವ್ಯಾವ ಹಾವಿರುತ್ತೆ ಯಾವ್ಯಾವ ಹೂವು ಯಾರ್ಯಾರ ಮುಡಿ ಹೋಗುತ್ತೆ ಯಾರೋ ಎಲ್ಲೋ ಹುಟ್ಟಿವಿ ಎಲ್ಲೋ ಬೆಳೀತೀವಿ ಎಲ್ಲೋ ಏನನ್ನೋ ಸಾಧಿಸಿ ಅಂತ್ಯವನ್ನ ಕಾಣ್ತವೆ ನೋಡಿ ನಾವೆಲ್ಲಿ ಅವ್ರ್ಯಾಕೆ ಚಿತ್ರದುರ್ಗದಿಂದ ಬರ್ತಾರೆ ಬಂದಿದ್ದಾರೆ ಫ್ಯಾಮಿಲಿ ಸಮೇತ ಒಂದು ಅಭಿಮಾನ ನಿಮ್ಮ ಆತ್ಮೀಯತೆ ಇನ್ನು ಅಂಜಿನಪ್ಪ ಇಲ್ಲೇ ನಿಮಗೆ ಏನು ಇತ್ಲಿ ಗಿಡ ಮದ್ದಲ್ಲ ಅಂತ ಹೇಳಿ ಸಿಗ್ತಾನೆ ಇರ್ತಾರೆ ಹಾಗಾಗಿ ನಾವೆಲ್ಲರೂ ಒಂದು ಒಡನಾಟ ಇದ್ದೀನಿ ವಿ ಆರ್ ಅಂತೂ ಪ್ರತಿ ನ್ಯಾಷನಲ್ ಫೆಸ್ಟಿವಲ್ಸ್ ಬೆಳಿಗ್ಗೆ 5:00 ಕರೆ ಮಾಡಿಬಿಡ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದಂಥ ಜೆ ಪಿ ಅವರು ಇಲ್ಲ ಅವ್ರದ್ದೊಂಥರ ಮುದ್ದು ಮಗು ಇದ್ದಂಗೆ ಮಗುವಿನ ಮನಸ್ಸು ಮಾತು ಹೊರಟಾದರೂ ಮಾತು ಹೊರಟಾನದಲ್ಲಿ ಮಾತಾಡ್ತಾ ಇದ್ರು ಮುದ್ದು ಮಗು ಇದ್ದಂಗೆ ಅವರನ್ನ ಕಳ್ಕೊಂಡಿದ್ದೇವೆ ಅಂತ ಹೇಳ್ತಾ ಯಾಕೆ ನಂದಿನಲ್ಲಿ ಕೆಲಸ ಮಾಡೋದಕ್ಕೆ ಪುಣ್ಯ ಮಾಡಿದ್ರೇನು ಮಾಡೋದ್ರ ಜೊತೆಗೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಕೊಟ್ಟಿದ್ದಲ್ಲ ಸಂಸ್ಕಾರ ಅದು ನಿಮ್ಮ ಮೇಲೆ ಪ್ರಭಾವ ಬೀರಿದೆ ನೀವೊಂದು 50% ಅವ್ರು ಕೊಟ್ಟಿದ್ದು 50% ನೀವು ರೂಢಿಸ್ಕೊಂಡಿದ್ದು ಈ ನೋಡಿದ್ದೆಲ್ಲ ನಮ್ಮಂತ ಗುರುಗಳ ಇನ್ಫ್ಲೂಯೆನ್ಸ್ ಅದು ಅಥವಾ ಅದೊಂದು ಪ್ರಭಾವ ಅಥವಾ ಸ್ಕಿಲ್ಲು ಏನೋ ಒಂದು ಆಗಿರುವಂಥದ್ದು ಹಾಗಾಗಿ ದಯಮಾಡಿ ನೀವು ಇದೇ ರೀತಿ ಇವತ್ತೊಂದು ದಿವಸ ಮಾಡಿರ್ಬೋದು ಆದರೆ ಈ ಮನಸ್ಸಲ್ಲಿ ಬಹಳ ದಿವಸದಿಂದ ಕ್ಯಾಲ್ಕುಲೇಷನ್ ಮಾಡಿರ್ತೀರಿ ಇದೇ ಥರ ನಿಮ್ಮ ಮಕ್ಕಳಿಗೂ ಅದನ್ನು ಕಲಿಸಿ ಅಂದರೆ ಟೀಚರ್ಸಿಗೆ ವಂದನೆಗಳನ್ನು ಕೊಡೋದಲ್ಲದೇ ಇತ್ತೀಚೆಗೆ ಏನಾಗಿದೆ ಗೊತ್ತಾ ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥ ಸಂಸ್ಕಾರ ಸಂಸ್ಕೃತಿ ನಾಗರಿಕತೆ ಒಂಥರ ಮರೀಚಿಕೆ ಆಗಿಬಿಟ್ಟಿದೆ ಒಯಸಿಸ್ ಸಮುದ್ರದಲ್ಲಿ ಸಾರಿ ಮರಗಾಡಲ್ಲಿ ಅಪರೂಪಕ್ಕೆಲ್ಲ ನೀರು ಸಿಗುವಂಥ ಜಾಗನ ಒಯಸಿಸ್ ಅಂತ ನೋಡಿ ನಿಮಗೆ ಗೌರವ ಕೊಡಲ್ಲ ನಾನು ಇವಾಗ ತುಂಬ ಕುಂಕ್ತಾನ ಮಾಡುವಂಥ ಹುಡುಗರನ್ನ ಪೇರೆಂಟ್ಸ್ ಅಂತ ಕರೆದು ಹೇಳ್ತಾ ಇರ್ತೇನೆ ಮುಂದೆ ಇವತ್ತು ನಮಗೆ ಕಣ್ಣೀರು ತರಿಸೋ ಥರ ತರಲೆ ಮಾಡ್ತಾ ಇದ್ದಾರೆ ನಿಮ್ಮ ಅಮ್ಮಗಳು ಗುರು ಗೌರವ ಕೊಡ್ತಾ ಇಲ್ಲ ಮುಂದೆ ನಿಮಗೆ ಕಣ್ಣಲ್ಲಿ ರಕ್ತ ಬರೆಸ್ತಾರೆ ಅಲ್ಲಿ ಸುತ್ತಮುತ್ತಲೂ ಒಂದು 5-6 ಜನ ಅಲ್ಲಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ರು ಅವ್ರ ಮಕ್ಕಳೆಲ್ಲ ಓದಬೇಕು ಇದಕ್ಕಿದಂಗೆ ಸರ್ಪ್ರೈಸ್ ಅವರು ಸಿಕ್ಕಿ ಅದೇ ಗೌರ್ಮೆಂಟ್ ಹೈಸ್ಕೂಲಿಗೆ ಬಂದು ಅಲ್ಲಲ್ಲೇ ಗುರುವಂದನೆ ಅಂತ ಅವಾಗವಾಗ ಬಂದು ಟೀಚರ್ಸ್ ಡೇನಲ್ಲಿ ವಿಶ್ ಮಾಡಿ ಹೋಗೋರು ಅವರೆಲ್ಲ ಹಿಂಗೆ ಆಶೀರ್ವಾದ ತಗೊಂಡು ಯಾಕೆಂದ್ರೆ ಈ ಗುರುವಿ ನೋಡಿ ನಾವು ಇಷ್ಟೇ ನಾವು ನೀತ್ ನೀರಾಗಿ ನಾವು ಜ್ಞಾನದಲ್ಲಿ ಅರಿಯೋ ನೀರಾಗಿರ್ಬೋದು ನಾವು ಸಮುದ್ರ ಇರ್ಬೋದು ಆದರೆ ನಮ್ಮ ಶಿಷ್ಯರು ನಿಂತ
ನಿಂತ ನೀರಾಗಬಾರದು. ನೀವು ಆಕಾಶದಷ್ಟು ಎತ್ತರಕ್ಕೆ ಬೆಳಿಬೇಕು, ಹಿಮಾಲಯ ಪರ್ವತದಷ್ಟು ಎತ್ತರಕ್ಕೆ ಬೆಳಿಬೇಕು, ಸಮುದ್ರದಷ್ಟು ಆಳವಾಗಿ ಜೀವನದಲ್ಲಿ ಬೇರೂರಬೇಕು ಅನ್ನೋ ಒಂದು ಕನಸನ್ನು ಕಟ್ಟಿಕೊಂಡು ನಿಮಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ.